ಈ ದಿನದ ಮೊದಲನೇ ಪ್ರಮುಖ ಸುದ್ದಿ ಅಂದ್ರೆ ಸಿದ್ದರಾಮಯ್ಯನವರು ಯಾವ ಕ್ಷೇತ್ರದಿಂದ ಸ್ಪರ್ಧಿಸಬೇಕು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಕಡೆ ಕೋಲಾರ ವಿಸಿಟ್ ಆಗಿ ಬಂದರು ಒಂದು ಕಡೆ ಜಮೀರ್ ಅವರು ಚಾಮರಾಜಪೇಟೆ ಕರೀತಾರೆ ಸಾಕಷ್ಟು ಚಾಮುಂಡೇಶ್ವರಿಯಲ್ಲಿ ಕಳೆದ ಬಾರಿ ಸೋತಿದ್ರು ಬಾದಾಮಿಯಲ್ಲಿ ಗೆದ್ದಿದ್ರು ಈ ಬಾರಿ ಬಾದಾಮಿಗೆ ಕೂಡ ಹೋಗ್ತಾ ಇಲ್ಲ ಸಾಕಷ್ಟು ಚರ್ಚೆ ನಡೀತಾ ಇದೆ ಈ ಹಿಂದೆ ಕೂಡ ಯತೀಂದ್ರ ಅವರು ನಮ್ಮ ತಂದೆಗೆ ನಾನು ವರ್ಣ ಕ್ಷೇತ್ರವನ್ನ ಬಿಟ್ಕೊಡ್ತೀನಿ ಅವರು ಬಂದ್ರೆ ಅಂತ ಹೇಳಿದ್ರು ಇದೀಗ ಮತ್ತೊಮ್ಮೆ ಯಾವ ಕ್ಷೇತ್ರವನ್ನ ಬಿಟ್ಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯತೀಂದ್ರ ಅವರ ಬಾಯಲೆ ಅಪ್ಪನಿಗೆ ಸಿಎಂ ಆಗೋ ಅದೃಷ್ಟ ಇದೆ ಅನ್ನೋ ಮಾತುಗಳು ಕೇಳಿ ಬಂದಿದೆ ವರ್ಣ ಅವರಿಗೆ ಅದೃಷ್ಟದ ಕ್ಷೇತ್ರ ವರ್ಣದಿಂದ ಸ್ಪರ್ಧಿಸಿದಾಗ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ರು ಅನ್ನೋ ಮಾತುಗಳನ್ನು ಯತೀಂದ್ರ ಅವರು ಹೇಳಿದ್ದಾರೆ ಅಲ್ಲಿಗೆ ಯತೀಂದ್ರ ಅವರಿಗೆ ಕೂಡ ಮೊದಲನೇದಾಗಿ ಸಿಎಂ ಆಗಬೇಕು ಸಿದ್ದರಾಮಯ್ಯ ಅವರ ಅನ್ನೋ ಒಂದು ಅಭಿಪ್ರಾಯ ಇದೆ ಒಂದು ವಿಶ್ವಾಸ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅವರ ಹೇಳಿಕೆಯಲ್ಲಿ ಇದ್ರ ಬಗ್ಗೆ ಏನು ನಡೀತಾ ಇದೆ ಚರ್ಚೆ ಸತೀಶ್ ಎಸ್ ಯೋಗಿ ಸಿದ್ದರಾಮಯ್ಯನವರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಒಂದು ರೀತಿ $1 million ಪ್ರಶ್ನೆ ಹೌದು ಅದು ಬಹುಶಃ ಸಿದ್ದರಾಮಯ್ಯನವರು ಅರ್ಜಿ ಹಾಕೋವರೆಗೂ ಕ್ಲಾರಿಟಿ ಇಲ್ಲ ಅನ್ಸುತ್ತೆ ಅಂದ್ರೆ ಕಂಟೆಸ್ಟ್ಗೆ ನಾನು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಅವರೇನು ಅರ್ಜಿ ಹಾಕೋವರೆಗೂ ನಾಮಿನೇಷನ್ ಹಾಕೋವರೆಗೂ ಬಹುಶಃ ಉತ್ತರ ಸಿಗಲ್ಲ ಅನ್ನೋ ಒಂದು ಚರ್ಚೆ ಆಗ್ತದೆ ಯಾಕಂದರೆ ಈ ಮಾತು ಹೇಳ್ತಿದ್ದೀವಿ ಅಂದರೆ ಸೊ ನಿನ್ನೆ ಮನೆಯವರೆಗೂ ಕೂಡ ಕೋಲಾರ ಅಂತ ಕೇಳಿಬರ್ತಾ ಇತ್ತು ಈಗ ವರುಣ ಅವರ ಮಗ ಯತೀಂದ್ರ ತುಂಬ ದಿನಗಳಿಂದ ನಮ್ಮ ಅಪ್ಪಾಜಿ ಅವರ ಕೊನೆ ಚುನಾವಣೆ ಇದು 75 ವರ್ಷ ಆಗಿದೆ ಇನ್ನು 5 ವರ್ಷ ಅಂದರೆ 80 ವರ್ಷ ಆಗುತ್ತೆ ಸಾಕು ರಾಜಕಾರಣ ಚುನಾವಣಾ ರಾಜಕಾರಣ ಸಾಕು ಅವ್ರಿಗೆ ಸೊ ಬಹುಶಃ ಕೊನೆ ಚುನಾವಣೆ ಆಗಬಹುದು ಕೊನೆ ಚುನಾವಣೆಯಲ್ಲಿ ಅವ್ರಿಗೆ ಗೌರವಯುತವಾಗಿ ಗೆಲ್ಲಬೇಕು ಅವರು ಅನ್ನೋದು ನನ್ನ ಆಸೆ ಮಗನಾಗಿ ಹಾಗಾಗಿ ವರುಣಾ ಕ್ಷೇತ್ರವನ್ನು ನಾನು ಬಿಟ್ಕೊಡಕ್ಕೆ ರೆಡಿ ಇದ್ದೀನಿ ಅಂತ ತುಂಬ ಸಲ ಹೇಳಿದ್ದಾರೆ ಕಳೆದ 6 ತಿಂಗಳಿಂದ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ ಜೊತೆಗೆ ವರುಣಾ ಕ್ಷೇತ್ರ ಒಂದು ಲಕ್ಕಿ ಕ್ಷೇತ್ರ ನಮ್ಮ ತಂದೆಯವ್ರಿಗೆ ಆರಂಭದಿಂದಲೂ ಕೂಡ ಅವ್ರು ಗೆದ್ದಾಗಲೂ ಕೂಡ ಸ್ಟಾರ್ಟಿಂಗೆಲ್ಲ ಗೆದ್ದಾಗಲೇ ಅವರು ಕನ್ನಡ ಏನು ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು ಆಗಲೇ 85ರಲ್ಲಿ ಅನ್ನೋ ಒಂದು ಸೆಂಟಿಮೆಂಟಿಂದ ಹಿಡಿದು ಅವ್ರು ಗೆದ್ದಾಗ ಮಂತ್ರಿ ಆಗಿದ್ದರು DCM ಆಗಿದ್ದರು CM ಕೂಡ 2013 ಏನು 18ರವರೆಗೂ CM ಆಗಿದ್ದರು 5 ವರ್ಷ ಪೂರ್ಣಾವಧಿಯನ್ನು ಪೂರೈಸಿದ್ದ ಸಿದ್ದರಾಮಯ್ಯ ಅವರಿಗೆ ಒಂದು ಲಕ್ಕಿ ಕ್ಷೇತ್ರ ವರುಣ ಇಲ್ಲಿಗೆ ಬರಲಿ ನೆಕ್ಸ್ಟು ಅವ್ರು ಬರೋದು ಬಿಡೋದು ಸೆಕೆಂಡ್ರಿ ಬಟ್ ತುಂಬ ಇಂಪಾರ್ಟೆಂಟ್ ಏನಂದರೆ 2023ಕ್ಕೆ ಸಿದ್ದರಾಮಯ್ಯನವ್ರಿಗೆ ಅಪ್ಪನಿಗೆ CM ಆಗೋ ಅವಕಾಶ ಸಿಗಬಹುದು ಅನ್ನೋ ಮಾತನ್ನು ಹೇಳ್ತಿದ್ದಾರೆ ಸೊ ಇವತ್ತು ಕಾರ್ಯಕ್ರಮದಲ್ಲೂ ಕೂಡ ಮುಂದಿನ CM ಸಿದ್ದರಾಮಯ್ಯನವ್ರಿಗೆ ಜೈ ಅನ್ನೋ ಒಂದು ಜೈಕಾರಗಳು ನಿನ್ನೆ ಕೂಡ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇದೇ ರೀತಿಯ ಜೈಕಾರಗಳು ಹಾಕಿದ್ರು ಸಂಡೇ ಒಂದು ಕಾರ್ಯಕ್ರಮ ನಡೆದಿತ್ತು ಕುರುಬ ಕಮ್ಯುನಿಟಿಯ ಸಮಾವೇಶ ಅಲ್ಲೂ ಕೂಡ ನೆಕ್ಸ್ಟ್ CM ಸಿದ್ದರಾಮಯ್ಯನವ್ರಿಗೆ ಜೈಕಾರಗಳು ಅನ್ನೋ ಒಂದು ಪದೇ ಪದೇ ಈ ಒಂದು CM ನೆಕ್ಸ್ಟ್ CM ಸಿದ್ದು ಅನ್ನೋ ಒಂದು ಜೈಕಾರ ಜಾಸ್ತಿ ಆಗ್ತಾ ಇದೆ ಒಂದು 6 ತಿಂಗಳಿಂದ ಕಮ್ಮಿ ಆಗಿತ್ತು ಸ್ಟಾಪ್ ಆಗಿತ್ತು ಇದೇ ಜಮೀರ್ ಅಹ್ಮದ್ ಖಾನ್ ಎಲ್ಲಾದ್ರೂ ಕೂಡ ನೆಕ್ಸ್ಟ್ CM ಸಿದ್ದರಾಮಯ್ಯ ಅಂತ ಇದ್ರು ಅವ್ರ ಬೆಂಬಲಿಗರು CM ಎಲ್ಲ ಹೇಳ್ತಾ ಇದ್ರು ಅಂದರೆ ಶಾಸಕರು ಅದು ಹೈಕಮಾಂಡ್ನಿಂದ ಬಂದ ಮೇಲೆ ಎಲ್ಲ ಸೈಲೆಂಟ್ ಆಗಿದ್ರು ಈಗ ಮತ್ತೆ ನೆಕ್ಸ್ಟ್ CM ಸಿದ್ದರಾಮಯ್ಯ ಅನ್ನೋ ಚರ್ಚೆ ಆಗ್ತಾ ಇದೆ ಇದೊಂದು ಕಡೆ ಕ್ಷೇತ್ರ ಒಂದು ಕಡೆ ಕೋಲಾರ ಹೋಗ್ತಾರೆಲ್ಲ ಗೊತ್ತಿಲ್ಲ ಹೋಗಲ್ಲ ಅಂತ ಇದ್ದಾರೆ ಎಲ್ಲರೂ ಕೂಡ ಕೋಲಾರ ಏನೋ ನೆಗೆಟಿವ್ ರಿಪೋರ್ಟ್ ಇದೆ ಸಿದ್ದರಾಮಯ್ಯ ಅವ್ರದ್ದು ಅಲ್ಲಿ ರಮೇಶ್ ಕುಮಾರ್ ವರ್ಸಸ್ KH ಮುನಿಯಪ್ಪ ಜಗಳದಲ್ಲಿ ಇವ್ರನ್ನ ಸೋಲಿಸಬಹುದು ಅನ್ನೋ ಭಯ ಕಾಡ್ತಾ ಇದೆ ಚಾಮರಾಜಪೇಟೆ ಜಮೀರ್ ಇದ್ದಾರೆ ಜಮೀರ್ ಬನ್ನಿ ಅಂತ ಕರೀತಾರೆ ಬಟ್ ಹೋಗಲ್ಲ ಅಂತಿದ್ದಾರೆ ಬಾದಾಮಿಗೆ ಹೋಗಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ನಿನ್ನೆಯಿಂದ ಇನ್ನೂ 2 ಕ್ಷೇತ್ರ ಇದಕ್ಕೆ ಆ್ಯಡ್ ಆನ್ ಆಗ್ತಿದೆ ಅದೇನಪ್ಪ ಅಂದರೆ ಒಂದು ಚಾಮುಂಡೇಶ್ವರಿ ಕ್ಷೇತ್ರ ಸೊ 2018ರಲ್ಲಿ ಸೋತರು 25,000 ಓಟುಗಳಿಂದ ಬಟ್ ಈಗ ಅಲ್ಲಿ GT ದೇವೇಗೌಡರ ಜೊತೆ ಇದ್ದಂತಹ JDSನ ಪ್ರಬಲ ಸ್ಥಳೀಯ ನಾಯಕರು JDSಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ನಾವು ಸಿದ್ದರಾಮಯ್ಯ ಕರ್ಕೊಂಬರ್ತೀವಿ ಇಲ್ಲಿಗೆ ಅವ್ರು ಸೋತಿದ್ರು ಇಲ್ಲಿ ಅವಮಾನ ಆಗಿತ್ತು ಹೋದ ಏನು ಮಾನ ಮತ್ತೆ ಇದೇ ಕ್ಷೇತ್ರದಿಂದ ಬರ್ಬೇಕು ಅವ್ರಿಗೆ ಮರ್ಯಾದೆ ಬರ್ಬೇಕು ಸೋತಿದ್ರು ಯಾರ ವಿರುದ್ಧ ಸೋತಿದ್ರು ಅಲ್ಲೇ ಗೆಲ್ಲಬೇಕು ನಾವು JDSನವರು ನಾವು ಸಿದ್ದರಾಮಯ್ಯ ಗೆಲ್ಲಿಸ್ತೀವಿ ಸಿದ್ದರಾಮಯ್ಯನವ್ರ ಮೇಲೆ ಅಭಿಮಾನಕ್ಕೆ ಇವತ್ತು ರಾಜೀನಾಮೆ ಕೊಡ್ತಾ ಇದೀವಿ ಅಂದ್ಬಿಟ್ಟು ತುಂಬಾ ಜನ ರಾಜೀನಾಮೆ ಕೊಟ್ಟಿದ್ದಾರೆ GT ದೇವೇಗೌಡ ವಿರುದ್ಧವಾಗಿ JDSಗೆ ರಾಜೀನಾಮೆ ಕೊಟ್ಟು ಎಲ್ಲರೂ ಸಿದ್ದರಾಮಯ್ಯ ಭೇಟಿಯಾಗಿ ಅವ್ರ ಜೊತೆ ಮಾತಾಡಿದ್ದಾರೆ ಬನ್ನಿ ನೀವು ಕ್ಷೇತ್ರಕ್ಕೆ ಬನ್ನಿ ನಾವು ಗೆಲ್ಲಿಸ್ತೀವಿ ಗೆಲ್ಲಿಸೋ ಜವಾಬ್ದಾರಿ ನಮ್ದು ಅಂತ ಈಗ ಚಾಮುಂಡೇಶ್ವರಿ ಅವರು ಕ್ಷೇತ್ರ ಜನ ಕರೀತಾ ಇದ್ದಾರೆ ಅದೇ ರೀತಿ ಕುಷ್ಟಗಿಯಲ್ಲೂ ಕೂಡ ಕುಷ್ಟಗಿಯಲ್ಲಿ ಅವ್ರ ಸಿಟ್ಟಿಂಗ್ MLA ಕಾಂಗ್ರೆಸ್ನವರು ಅಮರೇಗೌಡ ಬಯಾಪುರ ಅವರು ಸಿಟ್ಟಿಂಗ್ MLA ಕಾಂಗ್ರೆಸ್ನವರು ಅವರು ಕೂಡ ಮಾತಾಡಬೇಕಾದ್ರೆ ಸಿದ್ದರಾಮಯ್ಯನವರು ಮತ್ತು ಅವ್ರ ಟೀಮು ಕುಷ್ಟಗಿಯಲ್ಲಿ ಸಮೀಕ್ಷೆ ಮಾಡಿಸಿದೆ ಸರ್ವೆ ಮಾಡಿದೆ ಅವ್ರು ಬಂದರೆ ನಾನು ಕ್ಷೇತ್ರ ಬಿಟ್ಕೊಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಕುಷ್ಟಗಿಗೂ ಕೂಡ ಹೋಗ್ತಾರ ಅಂತ ಸಿದ್ದರಾಮಯ್ಯ ಒಂದು ಚರ್ಚೆ ಕುಷ್ಟಗಿ ಲಿಸ್ಟಲ್ಲೇ ಇರಲಿಲ್ಲ ಹೊಸ ಆಡನೇ ಆಯಿತು ಚಾಮುಂಡೇಶ್ವರಿಗೆ ನಾನು ಹೋಗಲ್ಲ ಅಂತ ಸಿದ್ದರಾಮಯ್ಯನವರು ಹಿಂದೆ ಹೇಳಿದ್ರಿ ನನ್ನ ಸೋಲಿಸ್ಬಿಟ್ರಿ ನೀವು ನಿಮ್ಮ ಮೇಲೆ ನನಗೆ ಬೇಸರ ಇದೆ ನಾನು ಬರಲ್ಲ ಚಾಮುಂಡೇಶ್ವರಿಗೆ ಅಂತ ಹಿಂದೆ ಒಂದು 6 ತಿಂಗಳಿಂದ ಹೇಳಿದ್ರು ಚಾಮುಂಡೇಶ್ವರಿಗೆ ಹೋದಾಗ ಈಗ ಮತ್ತೆ ಚಾಮುಂಡೇಶ್ವರಿ ಜನನೇ ಕರಿತಾ ಇದ್ದಾರೆ ಅದರಲ್ಲೂ ಕೂಡ JDSನವರು JDSಗೆ ರಾಜೀನಾಮೆ ಕೊಟ್ಟು ಬನ್ನಿ ಸರ್ ಅಂತ ಕರಿತಾ ಇದ್ದಾರೆ ಚಾಮುಂಡೇಶ್ವರಿ ಕುಷ್ಟಗಿ ಕೋಲಾರ ಚಾಮರಾಜಪೇಟೆ ಬಾದಾಮಿ ವರುಣ ಈ ಗೊಂದಲ ಲಿಸ್ಟ್ ಮೇಲೆ ಲಿಸ್ಟ್ ಆಗ್ತಾ ಇದೆ ಬಟ್ ಯತೀಂದ್ರ ಹೇಳೋ ಪಾಯಿಂಟಲ್ಲಿ ಒಂದು ಅರ್ಥ ಇದೆ ಸೊ ಯಾಕೆ ತಂದೆಯವ್ರಿಗೆ ಬೇರೆ ಕಡೆ ಎಲ್ಲ ಒಬ್ಬೊಬ್ಬರು ಬಾಯಿಗೆ ಬಂದ ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಕ್ಷೇತ್ರ ಇಲ್ಲ ಇಷ್ಟು ವರ್ಷ ರಾಜಕಾರಣ ಮಾಡಿದ್ರು 5 ವರ್ಷ ಪೂರ್ಣಾವಧಿ CM ಆಗಿದ್ರು ಏನು ದೊಡ್ಡ ಅಹಿಂದ ನಾಯಕ, ಕಾಂಗ್ರೆಸ್ನ ದೊಡ್ಡ ಲೀಡ್ರು ಎಲ್ಲ ಅಂತ ಕರಿತೀರಾ, ನಿಮ್ಗೊಂದು ಕ್ಷೇತ್ರ ಹೊಡ್ಕೊಳಕ್ಕಾಗಲ್ಲ ನಿಮಗೆ ಅಂತ ಬೇರೆಯವರ ಒಂದು ಬಾಯಿಗೆ ಅಸ್ತ್ರ ಆಗಬಾರ್ದು. ಸೊ ಅವ್ರ ಕ್ಷೇತ್ರ ಇದೆ, ವರುಣ ನಿಂತ್ಕೊಳ್ಳಿ, ನಾನು ಬಿಟ್ಕೊಡ್ತೀನಿ, 5 ವರ್ಷ ಆದಮೇಲೆ ಮತ್ತೆ ನಾನೇ ಬರ್ತೀನಿ ಇಲ್ಲಿಗೆ ಅನ್ನೋ ಒಂದು ಪ್ಲಾನಲ್ಲಿದ್ದಾರೆ. ನಾನು ಕ್ಷೇತ್ರ ಬಿಟ್ಕೊಟ್ರೆ ನಾನೇ ಕ್ಷೇತ್ರದಲ್ಲಿ ಓಡಾಡ್ತೀನಿ, ಗೆಲ್ಲಿಸ್ತೀನಿ, ನಾವು ಅಪ್ಪಾಜಿ ಇಡೀ ಕರ್ನಾಟಕ ಸುತ್ತಲಿ, ವರುಣ ಕ್ಷೇತ್ರ ನಂದು, ಅಪ್ಪಾಜಿನ ಗೆಲ್ಲಿಸೋ ಜವಾಬ್ದಾರಿ ನಂದು ಅನ್ನೋದು ಯತೀಂದ್ರ ಅವರ ಒಂದು ಆಸೆ ಮತ್ತು ಒಲ್ಲು. ಸೊ ಆಮೇಲೆ ಇನ್ನೂ ಒಂದು ರಿಪೋರ್ಟ್ ಕೇಳಿ ಬರ್ತಾ ಇತ್ತು, ಈಗ ಕೋಲಾರಲ್ಲಿ ನಿಲ್ಲಿಸಬೇಕು ಅಂದ್ಬಿಟ್ಟು ಅಲ್ಲಿ ಒಂದಿನ ಸಮೀಕ್ಷೆ ಮಾಡ್ತಾ ಇದ್ರಂತೆ ಬೇರೆ ರಮೇಶ್ ಕುಮಾರು, ಕೆ ಎಚ್ ಮುನಿಯಪ್ಪ ಅವರ ಬೆಂಬಲಿಗರೆಲ್ಲ. ಸೊ ಆ ಸಮೀಕ್ಷೆ ನಿಜಾನೋ ಸುಳ್ಳೋ, ಏನಾಗಿದೆ ಗ್ರೌಂಡ್ ರಿಯಾಲಿಟಿ ಅಂದ್ಬಿಟ್ಟು ಯತೀಂದ್ರ ಒಂದು ಟೀಮ್ ಬಿಟ್ಟಿದ್ದಾರೆ ಕೋಲಾರಲ್ಲಿ ಅಂತ. ಸೊ ಅದಕ್ಕೆ ಯತೀಂದ್ರ ವಿರುದ್ಧ ರಮೇಶ್ ಕುಮಾರು, ಕೆ ಎಚ್ ಮುನಿಯಪ್ಪ ಟೀಮ್ ಬೇಜಾರಾಗಿದ್ದಂತೆ, ನಾವು ನಮ್ಮ ಟೀಮ್ ಹೇಗೆ ಕೆಲಸ ಮಾಡ್ತಿದೆ, ಏನು ಗ್ರೌಂಡ್ ರಿಯಾಲಿಟಿ ಅನ್ನೋದನ್ನ ಯತೀಂದ್ರ ಅವರು ಚೆಕ್ ಮಾಡ್ತಾ ಇದ್ದಾರೆ ಅಂತ. ಒಬ್ಬ ಒಂದ್ಸಲ ಸೋಲ್ಸಿದ್ದಾರೆ, ಸಿದ್ದರಾಮಯ್ಯನವ್ರನ್ನ ಸೋಲಿಸಿದ್ದಾರೆ ತುಂಬ ಜನ, ಅಲ್ಲೂ ಸೋಲಿಸ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಮಗನಿಗೆ ಆಸ್ ಎ MLA ಆಗಿ ಒಬ್ಬ ಮಗನಾಗಿ ಆ ಕರ್ತವ್ಯನ ಮಾಡ್ತಾ ಇದ್ದಾರೆ. ಅವ್ರ ಪಾಯಿಂಟ್ ಆಫ್ ವ್ಯೂ ಸರಿ ಅನ್ಸುತ್ತೆ. ಕೊರೋನಾದಲ್ಲಿ ನಿಂತ್ಕೊಂಡ್ರೆ ಈಸಿ ಟಾಸ್ಕ್ ಸಿದ್ದರಾಮಯ್ಯನವರಿಗೆ, ಕೊನೆ ಚುನಾವಣೆ ಆರಾಮಾಗಿ ಗೆದ್ದು ಅದೃಷ್ಟ ಇದ್ರೆ ಮತ್ತೆ ಸಿಎಂ ಆಗ್ಬೋದು ಅನ್ನೋ ಲೆಕ್ಕಾಚಾರ. ಸೊ ಹಾಗಾಗಿ ಒಂದ್ ಕಡೆ ತಂದೆ ಕ್ಷೇತ್ರ ಬಿಟ್ಕೊಟ್ಟು ಅವ್ರು ಬೇಕಾದ್ರೂ ಚಾಮುಂಡೇಶ್ವರಿಯಿಂದ ಕೂಡ GT ದೇವೇಗೌಡರ ವಿರುದ್ಧ ಸ್ಪರ್ಧಿಸಬಹುದು, ಚಾನ್ಸ್ ತಗೊಬಹುದು ಖಂಡಿತವಾಗ್ಲು. ಇನ್ನ